ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗುರುವಂದನ ಕಾರ್ಯಕ್ರಮ ನಡೆಯಿತು. 12ನೇ ಶತಮಾನದಲ್ಲಿ ಕಾಯಕ ಜೀವಿಗಳು ಒಂದುಗೂಡಿ ಶರಣ ಸಂಕುಲ ಎಂಬ ನವ ಸಮಾಜ ನಿರ್ಮಾಣ ಮಾಡಿದ್ರು. ಅಂದು ಜಾತಿಗಳಿಗೆ ಮನ್ನಣೆ ಇರಲಿಲ್ಲ, ಬದಲಾಗಿ ಮಾನವರು ಒಂದೇ ಎಂಬ ಸಂದೇಶ ಸಾರಿದ್ರು ಎಂದು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಪ್ರಕಾಶ್ ಸುಖಾಲಿ ತಿಳಿಸಿದ್ರು. ತುಮಕೂರಿನ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂ ಬೋಧಕೇತರ ನೌಕರರ ಸಂಘದ ನೇತೃತ್ವದಲ್ಲಿ ನಡೆದ ಶ್ರೀವಾಸವ ಜಯಂತಿ ಹಾಗೂ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಸವಣ್ಣನವರ ಮಾರ್ಗದರ್ಶನದಲ್ಲಿ ವಚನಕಾರರು ಅಕ್ಷರ ಕ್ರಾಂತಿ ಮೂಡಿಸಿದ್ರು. ಜೊತೆಗೆ ನಮ್ಮ ಅನುಭವಗಳನ್ನು ವಚನಗಳಾಗಿ ರೂಪಿಸಿ ಮಾನವ ಕುಲಕ್ಕೆ ಉತ್ತಮ ಸಂದೇಶ ರವಾನಿಸಿದ್ರು. ನಿಸರ್ಗ ಪರವಾದ ಕಾಯಕರ ಬಗ್ಗೆ ತಿಳಿಸಿ ಸುಂದರ ಸಮಾಜ ನಿರ್ಮಾಣಕ್ಕೆ ಮುಂದಾದ್ರು ಎಂದು ತಿಳಿಸಿದ್ರು. ಸಿದ್ಧಗಂಗಾ ಮಠದತ್ತ ಇಡೀ ವಿಶ್ವವೇ ನೋಡುವಂತಾಗಿದ್ದು ಸಿದ್ಧಗಂಗಾ ಶ್ರೀಗಳ ಕಾಯಕ ತತ್ವವೇ ಕಾರಣವಾಗಿದೆ. ಸ್ವಾಮೀಜಿರವರ ಜೀವನ ಬಸವಣ್ಣನವರ ಜೀವನಕ್ಕೆ ಹತ್ತಿರವಾಗಿತ್ತು. ಅಹಂಕಾರ ಸ್ವಜಾತಿ ಪ್ರೇಮ ಎಂದು ವಿಭಾಜಿಸುತ್ತಿದೆ. ಇದರ ಮಧ್ಯೆ ಎಲ್ಲವನ್ನ ಸಮಾಜಕ್ಕಾಗಿ ನೀಡುವ ಬಡವರ ಉದ್ದಾರಕ್ಕಾಗಿ ಬದುಕಿದ ಸಿದ್ಧಗಂಗಾ ಶ್ರೀಗಳು ನಮಗೆಲ್ಲ ಆದರ್ಶ ಎಂದರು. ಸಿದ್ಧಗಂಗಾ ಮಠದಲ್ಲಿ ದಶಕ ದಶಕಗಳಿಂದ ಉರಿಯುತ್ತಿರುವ ಒಳೆ ಕೆಟ್ಟಿಲ್ಲ, ಜ್ಞಾನದ ಜ್ಯೋತಿ ಆರಿಲ್ಲ, ಕಾಯಕ ಮಾಡುತ್ತಿರುವ ಕೈಗಳಿಗೆ ಧನ್ಯವಾಗಿಲ್ಲ. ಸಿದ್ಧಗಂಗಾ ಶ್ರೀಗಳು ಇಷ್ಟಲಿಂಗ ಪೂಜೆ ಜಂಗಮ ಪೂಜೆ ಮಾಡಿ ದೇವರಿಗೆ ಹತ್ತಿರವಾಗಿದ್ದಾರೆ. ಅವರು ತೋರಿರುವ ಮಾರ್ಗದರ್ಶನದಲ್ಲಿ ನಾವು ಇಂದು ಸಾಗಬೇಕಿದೆ ಎಂದು ತಿಳಿಸಿದ್ರು. ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಅಕ್ಷರ ಜ್ಞಾನನೇ ಇಲ್ಲ ಅಂತವರು ಅಕ್ಷರ ಕಲಿತು ಯಾವ ರೀತಿ ವಚನ ರಚನೆ ಮಾಡಿದ್ರು, ಅವರ ಜ್ಞಾನ ಯಾವ ಮಟ್ಟಕ್ಕೆ ಏರಿದ್ರು ಅದನ್ನು ನಾವು ಮೊದಲು ತಿಳ್ಕೊಬೇಕು ಅಂತ. ಅಂತ ಅಕ್ಷರ ಜ್ಞಾನವನ್ನು ಅದ್ಭುತ ಸಾಧನೆ ಮಾಡಿದಂಥವರಾಗಿದ್ರು ಎಂಬುದನ್ನು ನಾವು ಮೊದಲು ಕಾಣಬಹುದು. ಈ ವಚನಕ್ಕೆ ನಾವು ಅರ್ಥ ಮಾಡಬೇಕಾದ್ರೆ ನಾವು ತಿಳ್ಕೋಬೇಕು, ಗುರುದರ್ಶನವಾದದ್ದು ಮರೆಯಬೇಕು, ಲಿಂಗವಾದದ್ದು ಮರೆಯಬೇಕು ಅಂತ ಹೇಳಿದ್ರೆ ನಾವು ಸಹಜವಾಗಿ ಎಲ್ಲ ಬಿಟ್ಟು ಬರೀ ಧ್ಯಾನ ಮಾಡ್ಕೊತೇವೆ, ಕೂಡಂತಾರ ಅಥವಾ ಕಾಯಕನೆ ಮಾಡಂತಾರ, ಲಿಂಗ ಪೂಜೆ ಬೇಡಂತಾರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊತೇವೆ ಸಹಜವಾಗಿ. ಅದರ ಹಂಗಲ್ಲ, ಅವರು ನಿಸರ್ಗ ಪರವಾದ ಕಾಯಕದ ಮಹತ್ವ ತಿಳಿಸಿಕೊಡೋದಕ್ಕಾಗಿ ಈ ರೀತಿ ಹೇಳ್ತಾರೆ. ವಚನಗಳು ಬಹಳ ರಹಸ್ಯವಾದಂಥ ವಚನಗಳು, ಬಹಳ ಸೂಕ್ಷ್ಮತೆಯಿಂದ ಒಳಗೋಗ್ತವೆ. ನಾವು ಯಾವ ರೀತಿ ಸಹಜವಾಗಿ ಅರ್ಥ ಮಾಡ್ಕೊಳ್ತೀವೋ ಅದು ಯಾವ್ಯಾವ ರೀತಿ ಬಾಳೆದಿಂಡಿನ ತರ ಬಿಸ್ತಾ ಹೋಗ್ತವೆ ವಚನಗಳು. ಹಾಗೆ ಈ ವಚನ ನೋಡಿದಾಗೆ ನಿಸರ್ಗ ಪರವಾದ ಕಾಯಕದ ಮೇಲೆ ನಿಂತ ಈ ಬಸವ ದರ್ಶನವನ್ನು ಮಾರಯ್ಯನವರು ಯಾವ ರೀತಿ ಅಪ್ಪಿಕೊಂಡಿದ್ರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾಯಕವೇ ಎಲ್ಲದಕ್ಕೂ ಆಧಾರ, ಕಾಯಕವಿಲ್ಲದಿದ್ರೆ ಲಿಂಗ ಇಡೀ ಲೋಕನೇ ನಿಷ್ಕ್ರಿಯವಾಗ್ತದೆ ಅಂತ, ಕಾಯಕ ಇದ್ರೆ ಎಲ್ಲವೂ. ಅದಕ್ಕಾಗಿ ಗುರುಲಿಂಗ ಮತ್ತು ಜಂಗಮರು ಆಧಾರ, ಈ ಕಾಯಕ ನಿಷ್ಕ್ರಿಯವಾದರೆ ಗುರುಲಿಂಗ ಜಂಗಮ ಎಲ್ಲವೂ ಆಧಾರವಿಲ್ಲದಂತಾಗ್ತದೆ, ನಿಷ್ಕ್ರಿಯವಾಗ್ತದೆ. ಇದೇ ವೇಳೆ ನಿವೃತ್ತ ನೌಕರರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಪ್ರತಿಭಾವಂತ ಮಕ್ಕಳನ್ನ ಪುರಸ್ಕರಿಸಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ, ಎಸ್ಐಟಿ ನಿರ್ದೇಶಕ ಡಾ ಚನ್ನಬಸಪ್ಪ, ಸಿಇಒ ಡಾ ಶಿವಕುಮಾರಯ್ಯ, ಪ್ರಾಂಶುಪಾಲ ಡಾ ಕೆಪಿ ಶಿವಾನಂದ್, ಬೋಧಕೇತರರ ನೌಕರರ ಸಂಘದ ಅಧ್ಯಕ್ಷ ರೇಣುಕಯ್ಯ, ಕಾರ್ಯದರ್ಶಿ ಜಿಎಚ್ ಮೋಹನ್ ಕುಮಾರ್, ಖಜಾಂಚಿ ಗುರು ಚನ್ನಬಸಪ್ಪ ಇತರರು ಇದ್ದರು. ತುಮಕೂರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 18 ಗೋವುಗಳನ್ನು ರಕ್ಷಿಸುವ ಮೂಲಕ ಬಜರಂಗದಳ ಕಾರ್ಯಕರ್ತರು ಮಾನವೀಯತೆ ಮೆರೆದಿದ್ದಾರೆ. ತುಮಕೂರಿನ ಶೆಟ್ಟಿಹಳ್ಳಿ ಸರ್ಕಲ್ನಲ್ಲಿ ಕಳೆದ ರಾತ್ರಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಗೋವುಗಳನ್ನು ರಕ್ಷಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತುಮಕೂರಿನ ಬಜರಂಗದಳದ ಕಾರ್ಯಕರ್ತರು ಗೋವುಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಅದರಲ್ಲಿದ್ದ 18 ಗೋವುಗಳನ್ನು ರಕ್ಷಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಿಂದೂಗಳ ಪವಿತ್ರ ದೇವರೆಂದು ಪೂಜಿಸಲ್ಪಡುವ ಗೋವುಗಳ ಹತ್ಯೆ ಮಾಡುವುದನ್ನು ತಡೆಯಲು ಸರ್ಕಾರ ಅನೇಕ ಕಾನೂನುಗಳನ್ನು ರೂಪಿಸಿದೆ. ಆದರೆ ಕಾನೂನಿನ ಕಣ್ತಪ್ಪಿಸಿ ಗೋವುಗಳ ಅಕ್ರಮ ಸಾಗಾಣಿಕೆ ಹಿಂಸಾಚಾರಗಳು ಯಜ್ಞತೆ ನಡೆಯುತ್ತಿದ್ದು ಅಧಿಕಾರಿಗಳ ಗಮನಕ್ಕೂ ಬಂದರೂ ಕಣ್ಮುಚ್ಚಿ ಕುಳಿತಿರುವುದು ಶೋಚನೀಯ ಸಂಗತಿಯಾಗಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಾಹನ ಚಾಲಕರನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ.
ಲಾರಿಯಲ್ಲಿ ಮಚ್ಚುಲಾಂಗು ತಲ್ವಾರ್ಗಳಿದ್ದು ಅವುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತುಮಕೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಅಕ್ರಮ ಗೋ ಸಾಕಾಣಿಕೆ ಮತ್ತು ಹಿಂಸಾಚಾರ ಹೆಚ್ಚಾಗುತ್ತಿದೆ. ಇನ್ನು ಮುಂದಾದರೂ ಗೋಹತ್ಯೆ ತಡೆಯುವಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಎಂಬುದನ್ನು ಕಾದು ನೋಡಬೇಕಿದೆ. ಮಾತೆ ಮನ್ನಿಸು, ತಪ್ಪು ನಡೆದಿದೆ, ಸ್ವಾರ್ಥಿ ಮಾನವ ಕ್ರೂರಿಯಾಗಿಹ, ನಿನ್ನ ಮೇಲೆ ದೌರ್ಜನ್ಯ ಎಸಗಿಹ. ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ದ ಪೋಸ್ಟರ್ ಹಾಕಲು ಕಾರಣರಾದವರನ್ನ ಪೊಲೀಸರು ಪತ್ತೆ ಹಚ್ಚಿ ರೌಡಿಶೀಟರ್ ಕೇಸ್ ಹಾಕಬೇಕೆಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ದ ಪೋಸ್ಟರ್ ಹಾಕಲು ಕಾರಣಕರ್ತರಾದವರನ್ನು ಶೀಘ್ರದಲ್ಲಿ ಬಂಧಿಸಿ ಅವರ ವಿರುದ್ದ ರೌಡಿಶೀಟರ್ ಕೇಸ್ ಹಾಕಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಜಾತ ಒತ್ತಾಯಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಅವಹೇಳನ ಮಾಡಿದ್ದನ್ನು ಖಂಡಿಸಿ ಇದಕ್ಕೆ ಕಾರಣಕರ್ತರಾದವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು. ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಸುಜಾತ ಒತ್ತಾಯಿಸಿದರು. ಕಾಂಗ್ರೆಸ್ ಕಚೇರಿ ಮುಂದೆ ಮತ್ತು ಕೆಲವು ಪ್ರಮುಖ ಬೀದಿಗಳಲ್ಲಿ ಪರಮೇಶ್ವರ್ ಬಚಾವೋ ಕಾಂಗ್ರೆಸ್ ಬಚಾವೋ ಎಂತಕ್ಕಂಥ ಭಿತ್ತಿಪತ್ರವನ್ನು ಅಂಟಿಸಲಾಗಿತ್ತು. ಇದನ್ನು ನಾವು ಪ್ರಾಥಮಿಕ ವಿಚಾರಣೆಗಾಗಿ ಪೊಲೀಸ್ ಇಂಟಿಮೇಷನ್ ಕೂಡ ನಾವು ಕೇಳಿದ್ವಿ. ಅದು ಸರಿಯಾದ ಒಂದು ವಿಶ್ಲೇಷಣೆ, ಅದು ಸರಿಯಾದ ಒಂದು ಸಮರ್ಪಕವಾದ ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ ಈ ವಿಚಾರದಲ್ಲಿ. ಇದನ್ನು ಯಾರೇ ಆಗಲಿ, ರಾಜ್ಯದ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ನ ಧುರೀಣರು, ಜಿಲ್ಲೆಯ ದಲಿತ ಮುಖಂಡರಾದಂಥ ಪರಮೇಶ್ವರ್ ಇವರನ್ನ ಅವಹೇಳನ ಮಾಡಿರುವಂತಹ ರೀತಿ ಇದು. ಇದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸ್ತದೆ ಮತ್ತು ಇದಕ್ಕೆ ಕಾರಣರಾದಂಥವ್ರನ್ನ ಬಂಧಿಸಿ ಅವರನ್ನ ಯಾರೇ ಆಗಿದ್ದೆ ಅವ್ರನ್ನ ರೌಡಿಶೀಟರ್ ಮೂಲಕ ಅವ್ರ ಮೇಲೆ ಕೇಸ್ ಹಾಕಬೇಕು. ಕಾಂಗ್ರೆಸ್ ಮುಖಂಡರಾದ ನರಸಿಂಹಪ್ಪ, ನಿಂಗರಾಜು, ರೇವಣ್ಣ, ಸಿದ್ದಯ್ಯ, ಶಿವಾಜಿ, ಅತಿಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಆರ್ಟಿಎ ಆಕ್ಟ್ ಪ್ರಕಾರ ಬಾಕಿ ಇರುವ 5.5 ಕೋಟಿ ಶೀಘ್ರದಲ್ಲಿ ಬಿಡುಗಡೆ ಮಾಡುತ್ತಿದ್ದರೆ ಜೂನ್ 30ರಂದು ಪ್ರತಿಭಟನೆ ನಡೆಸುವುದಾಗಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಮುಖ್ಯಸ್ಥರು ಎಚ್ಚರಿಸಿದ್ದಾರೆ. ಇದೇ ತಿಂಗಳ 30ರೊಳಗೆ ಬಾಕಿ ಇರುವ 5.5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಗೆ 2018-19 ಶುಲ್ಕ ಮರುಪಾವತಿ ಬಪ್ಪು 5.5 ಕೋಟಿ ರೂಪಾಯಿ ಇದ್ದು ಈ ಹಣವನ್ನು ಆರ್ಟಿಒ ಆಕ್ಟ್ ಪ್ರಕಾರ ಜನವರಿ 31ರ ಒಳಗೆ ಸಂದಾಯ ಮಾಡಬೇಕಾಯಿತು. ಆದರೆ ಈ ತನಕ ಮೊದಲ ಕಂತು ಮಾತ್ರ 1 ತಿಂಗಳ ಹಿಂದೆ ಪಾವತಿಯಾಗಿದೆ. ಬಾಕಿ ಹಣದ ಸ್ಥಿತಿ ಇನ್ನೂ ಅತಂತ್ರವಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿರವರು ತಿಳಿಸಿದರು. ಶಾಲಾ ಪಠ್ಯಪುಸ್ತಕ ಸಂಬಂಧಿಸಿದಂತೆ ಬಹಳ ಲೋಪದೋಷಗಳಿದೆ. ಶಾಲೆಗಳಿಂದ ಸಂಪೂರ್ಣ ಹಣ ಪಡೆದು ಕೇವಲ ಶೇ 25ರಷ್ಟು ಮಾತ್ರ ಪುಸ್ತಕ ವಿತರಣೆಯಾಗಿದೆ. ಆರ್ಟಿಒ ಮಕ್ಕಳಿಗೆ ಸರ್ಕಾರ ನೀಡುವ ಉಚಿತ ಪುಸ್ತಕ ಇದುವರೆಗೂ ವಿತರಣೆ ಆಗಿಲ್ಲವೆಂದು ದೂರಿದರು. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪದೇ ಪದೇ ಶಾಲೆಗೆ ಬಂದು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆಂದು ಹಾಲನೂರು ಲೇಪಕ್ಷರವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಶಾಲೆಗಳ ಸ್ಥಿತಿ ಹೀನಾಯವಾಗಿದ್ದರೂ ಆ ಬಗ್ಗೆ ಅಧಿಕಾರಿಗಳು ಗಮನ ಹರಿಸದೆ ಖಾಸಗಿ ಶಾಲೆಗಳಲ್ಲಿರುವ ತಪ್ಪುಗಳನ್ನು ಹುಡುಕುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಕರೆದ ಪ್ರಮುಖ ಉದ್ದೇಶ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಧೋರಣೆಯನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಕಾರಣ ಇಷ್ಟೇ, ಆರ್ಟಿಎ ಅಮೌಂಟ್ ಮಾರ್ಚ್ ಜೂನ್ ಬಂದರೂ ಕೂಡ ಎರಡನೇ ಇನ್ಸ್ಟಾಲ್ಮೆಂಟ್ ಸುಮಾರು 5.5 ಲಕ್ಷ ಅಂದ್ರೆ 5.25 ಕೋಟಿ ಹಣ ನಮ್ಗೆ ಇನ್ನು ಬಿಡುಗಡೆ ಆಗಿಲ್ಲ. ಸುಮಾರು 254 ಶಾಲೆಗಳಿಗೆ ಎರಡನೇ ಕಂತು ಹಣ ಬಂದಿದೆ ನಮ್ಮ ಜಿಲ್ಲೆಗೆ. ಇದು ಸರ್ಕಾರದ ಒಂದು ಏನು ಧೋರಣೆಯನ್ನು ಖಂಡಿಸ್ತಾ ಇದೆ. ಯಾತಕ್ಕೋಸ್ಕರ ಇವರು ಆರ್ ಟಿ ಅಮೌಂಟನ್ನು ಜಾನ್ವರಿ ಒಳಗಡೆ ಕೊಡಬೇಕು ಅಂದ್ರೂ ಕೂಡ ಜೂನ್ 30 ಬಂದರೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಪುಸ್ತಕದ ವಿತರಣೆ ಸರಿಯಾಗ್ತಾ ಇಲ್ಲ, ಇನ್ನೊಂದು ಕಡೆ ಆರ್ ಟಿ ಅಮೌಂಟ್ಗೂ ಬರ್ತಾ ಇಲ್ಲ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ನೆಪದಲ್ಲಿ ಕಿರುಕುಳ ಆಗ್ತಾ ಇದೆ. ಇವನ್ನೆಲ್ಲ ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದ್ರ ಬಗ್ಗೆ ಏನಾದರೂ ಸೀರಿಯಸ್ ಆಗಿ ಗಮನ ಸೆಳೆದ ನಮ್ಮ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಹತ್ರ ಬರ್ತಾ ಇದೆ. ಇದನ್ನು ಎಚ್ಚರಿಕೆ ಅಂತ ನಾವು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ವಿವಿಧ ಖಾಸಗಿ ಶಾಲೆಗಳ ಮುಖ್ಯಸ್ಥರುಗಳಾದ ಡಾ ಸಿ ಜಯರಾಮ್ ರಾವ್, ಶ್ರೀನಿವಾಸ್, ಪ್ರಕಾಶ್, ಲೋಕೇಶ್, ಮಂಜುನಾಥ್, ಚಂದ್ರಶೇಖರ್, ನಿಖಿಲ್ ಸೇರಿದಂತೆ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಹೊರಹೊಲಯದ ಕಾರ್ಖಾನೆ ಸ್ಫೋಟಗೊಂಡಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ.
ತುಮಕೂರಿನ ಹೊರಹೊಲಯದ ಕಾರ್ಖಾನೆಯಲ್ಲಿ ಸ್ಫೋಟಗೊಂಡಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ. ಸತ್ಯಮಂಗಲ ಬಳಿ ಇರುವ ಬೆಳ್ಳೋ ಬಾಯಿಯರ್ ಬಯೋಟೆಕ್ನಿಕ್ ಎಂಬ ಕಾರ್ಖಾನೆಯು ಬೆಳಗ್ಗೆ 8:30ರಲ್ಲಿ ಸ್ಫೋಟಗೊಂಡಿದ್ದು ಈ ಸಂದರ್ಭದಲ್ಲಿ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗದ ಕಾರಣ ಭಾರಿ ಅನಾಹುತ ತಪ್ಪಿತು. ಈ ದುರಂತದಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ದೇವನಹಳ್ಳಿಯಲ್ಲಿ ಸಚಿವ ದೇಶಪಾಂಡೆರವರು ವಿವಿಧ ತಾಲೂಕುಗಳ ತಹಸೀಲ್ದಾರ್ಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ ತಹಸೀಲ್ದಾರರಿಗೆ ಕಂದಾಯ ಸಚಿವ ಆರ್ವಿ ದೇಶಪಾಂಡೆರವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮನೆ ಹಾನಿಗೊಳಗಾದರೆ ಪರಿಹಾರ ಎಷ್ಟು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿರುವ ಬರ ನಿರ್ವಹಣಾ ಪರಿಶೀಲನಾ ಸಭೆಯಲ್ಲಿ ಬರ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಉಂಟಾದ ಪರಿಸ್ಥಿತಿ ನಿರ್ವಹಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬಳಿ ಇರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಸಚಿವರು ಸಭೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಬೆವರು ಇಳಿಸಿದರು. ನೇರವಾಗಿ ಜನರಿಗೆ ಸಂಬಂಧಪಟ್ಟ ವಿಷಯಗಳು ಸರ್ಕಾರ ಯಾರು ಬಡವರು ಅತಿಕ್ರಮ ಮಾಡಿದ್ದಾರೆ ಅವ್ರು ಎಂಪ್ಲಾಯ್ ಮಾಡಿ ಕೂಡಲಿ ಮಾಡಿದ್ದಾರೆ, ನೀವು ಡಿಸಿಷನ್ ಇಟ್ಕೊಂಡ್ರೆ ಯಾರು ನಮ್ಗೆ ಅವರು ಬಚ್ಚೇಗೌಡರು ಹಾಕಬೇಕು. ಯಾಕಾಗ್ತಾರೆ ನಿಮ್ಮದು ಆಫೀಸ್ ಸರ್ಕಾರ ಕಾರ್ಯಕ್ರಮ ನೀವು ಮುಗಿಸಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಸಾಗುವಳಿ ಚೀಫ್ಸ್ ಕೊಟ್ಟಿನ ಅವಶ್ಯ ಸರಿ ಇರಲಿ ಈ ತರ ಇಟ್ಕೊಂಡು ನೆಲ್ಮದಲ್ಲ. ಸಂಸದ ಬಿಎನ್ ಬಚ್ಚೇಗೌಡ, ಜಿಲ್ಲಾಧಿಕಾರಿ ಕರಿಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಲತಾ, ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ದೊಡ್ಡಬಳ್ಳಾಪುರ ಶಾಸಕ ವೆಂಕಟ ರಮಣಪ್ಪ ಪಾಲ್ಗೊಂಡಿದ್ದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಬಗ್ಗೆ ಮಾಜಿ ಶಾಸಕ ರಾಜಣ್ಣ ಲಘುವಾಗಿ ಮಾತನಾಡಿರುವುದು ಶೋಭೆ ತರುವುದಿಲ್ಲ ಎಂದು ಪಾವಗಾಡ ಜಲವಾದಿ ಸಂಘದ ಮುಖಂಡರು ಖಂಡಿಸಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಬಗ್ಗೆ ಕೆಎನ್ ರಾಜಣ್ಣರವರು ಲಘುವಾಗಿ ಮಾತನಾಡಿರುವುದು ಅವರ ಘನತೆಗೆ ಶೋಭೆ ತರುವುದಿಲ್ಲ ಎಂದು ತಾಲೂಕು ಜಲವಾದಿ ಸಂಘದ ಮುಖಂಡ ಕರೆಕಾತನಹಳ್ಳಿ ನಾಗರಾಜು ತಿಳಿಸಿದರು. ಪಾವಗಾಡದಲ್ಲಿ ತಾಲೂಕು ಜಲವಾದಿ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಪಾಲ್ಗೊಂಡು ಮಾತನಾಡಿದ ಅವರು, ಕೆಎನ್ ರಾಜಣ್ಣರವರು ಸುಖ ಸುಮ್ಮನೆ ಬೇರೆಯವರನ್ನ ತೇಜೋಪದಿ ಮಾಡಬಾರದು. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಪರಮೇಶ್ವರ್ ವಿರುದ್ದ ಕೀಳು ಮಟ್ಟದಲ್ಲಿ ಮಾತನಾಡುವುದು ಸರಿಯಾದ ಪದ್ದತಿಯಲ್ಲ. ಇದರಿಂದಾಗಿ ರಾಜಣ್ಣರವರು ಪರೋಕ್ಷವಾಗಿ ಕೊಮ್ಮುವಾದವನ್ನ ಸೃಷ್ಟಿ ಮಾಡುತ್ತಿದ್ದಾರೆ. ಪರಮೇಶ್ವರ್ ಎಂದಿಗೂ ಕೀಳು ಮಟ್ಟದ ರಾಜಕೀಯ ಮಾಡುವುದಿಲ್ಲ, ಬೇರೊಬ್ಬರನ್ನ ಕಾಲಿಳಿಯುವುದಿಲ್ಲ. ಅಂತಹ ಸಜ್ಜನಿಗೆ ರಾಜಕಾರಣಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವುದನ್ನ ತಾಲೂಕು ಜಲವಾದಿ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ರಾಜಣ್ಣರವರು ಪರಮೇಶ್ವರ್ ಅವರ ಬಳಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಮಾತನಾಡಿ, ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಅದು ಬಹಿರಂಗವಾದರೆ ಪಕ್ಷ ಹಾಗೂ ಸಂಘಟನೆಗೆ ಅಪಾಯಕಾರಿ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಅವರನ್ನ ಹೀನಾಯವಾಗಿ ಮಾತಾಡಿರ್ತಕ್ಕಂಥ ವಿಚಾರ ಮತ್ತು ಪಕ್ಷದ ಬಗ್ಗೆ ಅವಮಾನ ಮಾಡಿರ್ತಕ್ಕಂಥ ವಿಚಾರ ಮತ್ತು ಅವರು ತಾಯಿಯವರ ಬಗ್ಗೆ ಮಾತಾಡಿದರೆ ಇದನ್ನ ನಾವು ಖಂಡಿಸ್ತಾ ಇದ್ವಿ. ಇದನ್ನು ಮತ್ತು ದಿನಾಂಕ 12/6/2019 ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1,00,000 ಅಧಿಕ ಹೆಚ್ಚು ಜನಸಂಖ್ಯೆ ಸೇರಿ ಅವರ ಜಾತಿ ಸಂಘರ್ಷ ಉಂಟಾಗ್ತಾ ಇಲ್ಲ. ನಾವು ಇಲ್ಲಿ ರಾಜಣ್ಣನವರು ಮಾತಾಡಿರ್ತಕ್ಕಂಥ ಮಾತಿನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಜಲವಾದಿ ತಾಲೂಕು ಘಟಕದ ಅಧ್ಯಕ್ಷ ಕನುಮಪ್ಪ, ಗಿರಿಸ್ವಾಮಿ, ಸಂಚಾಲಕ ಶ್ರೀನಿವಾಸ್, ವೆಂಕಟೇಶ್, ರಂಗಸ್ವಾಮಿ, ಹನುಮಂತರಾಯ, ಗೋವಿಂದಪ್ಪ, ಇತರೆ ಮುಖಂಡರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಪಿಂಚಣಿ ಅದಾಲತ್ ನಡೆಯಿತು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿರುವ ಶ್ರೀ ಅಮರ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ ಹಾಗೂ ನಾಡ ಕಚೇರಿ ಕೈವಾರ ಇವರ ವತಿಯಿಂದ ಪಿಂಚಣಿ ಅದಾಲತ್ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಭದ್ರತಾ ಶಿರಸಿದಾರರಾದ ಶೋಭಾ, ಸರ್ಕಾರಿ ಸೌಲಭ್ಯಗಳನ್ನು ಜನರು ಸದುಪಯೋಗ ಪಡೆದುಕೊಂಡು ಮುಂದೆ ಬರಬೇಕು, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂತಹ ಕಂದಾಯ ಅದಾಲತ್ ಕಾರ್ಯಕ್ರಮಗಳು ಪ್ರತಿ ತಿಂಗಳ ಹೋಬಳಿಗಳಲ್ಲಿ ಏರ್ಪಡಿಸಲಾಗುವುದು.
ಕೈವಾರ ಹೋಬಳಿ ಉಪ ತಹಸೀಲ್ದಾರ್ ಮೋಹನ್ ಮಾತನಾಡಿ, ಕೈವಾರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಹಲವು ಸರ್ಕಾರಿ ಜಾಗಗಳನ್ನು ಸಂರಕ್ಷಣೆ ಮಾಡಿದ್ದೇವೆ. ನಾವು ಯಾವುದೇ ರಾಜಕಾರಣಿಗಳ ಕೈ ಕೆಳಗಡೆ ಕೆಲಸ ಮಾಡಿಲ್ಲ. ನನ್ನ ಮೇಲೆ ಕೆಲ ವ್ಯಕ್ತಿಗಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಏನಾದರೂ ಆರೋಪಗಳು ನಿಜವಾದರೆ ನಾನು ನನ್ನ ಕೆಲಸಕ್ಕೆ ಈಗಲೇ ರಾಜೀನಾಮೆ ಕೊಡ್ತೇನೆ ಎಂದರು. ಜಂಗಮ್ ಶಿರಾಡಿನಲ್ಲಿ ನಾನು ಸ್ಮಶಾನಕ್ಕೆ ಹೋಗತಕ್ಕಂಥ ರಸ್ತೆಯನ್ನು ಬಿಟ್ಟು ಕೊಟ್ಟಿಲ್ಲ, ನಾನು ತೆರವು ಮಾಡಿಕೊಟ್ಟಿಲ್ಲ, ರಾಜಕೀಯ ಏನೇನೋ ಆಗ್ತಾ ಇದೆ, ನಿಮ್ಗೆ ಏನು ಒತ್ತಡ ಇದೆ ಅದನ್ನು ಹೇಳಿ ಅಂತ ಅವ್ರು ಹೇಳಿದ್ರು. ನಾನು 3 ಸತಿ ಹೋಗಿದ್ದೀನಿ, 3 ಸತಿನೂ ನಾನು ರಸ್ತೆ ಒತ್ತುವರಿ ತೆರವು ಮಾಡಿಸಿದ್ದೀನಿ. ಒಬ್ಬ ಯಾರೋ ಮಂಜುನಾಥ್ ಅನ್ನೋನು ರಸ್ತೆ ಒತ್ತುವರಿಗೆ ಅವನು ಅಡ್ಡ ಹಾಕ್ದ, ಆಗಲೂ ಸಹ ನಾನು ನಿಂತು ಕೆಲಸ ಮಾಡಿದ್ದೀನಿ. ರಾಜಕೀಯ ಉದ್ದೇಶದಿಂದ ಅವರು ನಮ್ಮನ್ನ ಬೇರೆ ಕಡೆ ಇದು ಮಾಡಿಸಿದ್ರು, ಆಗ್ಲೂ ತಾಲೂಕು ಆಫೀಸಲ್ಲಿ ನಾನು ಹೋಗಿ ಕೆಲಸ ಮಾಡಿದೆ. ಮತ್ತೆ ಈಗ ಬೇರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಅವ್ರು ಅಷ್ಟೆಲ್ಲ ತೊಂದರೆ ಕೊಟ್ಟರು ನಾನು ಕೆಲಸ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಮತ್ತೆ ಪೆನ್ಷನ್ ಯಾವ್ದಾದ ಬಗ್ಗೆ ಹೇಳ್ತೀನಿ, ನಾನು ಇದುವರೆಗೂ ಯಾವ ಬ್ರೋಕರ್ ಹತ್ರನೂ ಹೋಗಿಲ್ಲ, ಯಾವ ರಾಜಕೀಯ ವ್ಯಕ್ತಿ ಹತ್ರನೂ ಹೋಗಿಲ್ಲ. ನನ್ನ ಹತ್ರ ಬಂದರೆ ವಿತಿನ್ 24 ಅವರ್ಸಲ್ಲಿ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ಇಲ್ಲ ಹಲವಾರು ಜನ ನನ್ನ ಫಲಾನುಭವಿಗಳಿದ್ದಾರೆ, ನನ್ನ ಫಲಾನುಭವಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಕೈವಾರ ಗ್ರಾಮ ಸಹಾಯಕ ಕೃಷ್ಣಪ್ಪ ಮತ್ತು ಸಂತೇಕಲ್ಲಹಳ್ಳಿ ಗ್ರಾಮ ಸಹಾಯಕ ನಾರಾಯಣಪ್ಪ ನಿವೃತ್ತಿ ಹೊಂದಿದ ಕಾರಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ನಾಗರಾಜ್, ಸೈಯದ್ ತಾಜ್, ದಿವ್ಯ ಸುಧಾಕರ್, ಸುಷ್ಮಾ ಸೇರಿದಂತೆ ಹಲವಾರು ಗ್ರಾಮಸ್ಥರು ಕೂಡ ಭಾಗವಹಿಸಿದ್ರು. ಗೋಪಿಯಲ್ಲಿ ಸಚಿವ ಶ್ರೀನಿವಾಸರವರು ಸಂಸದ ಜಿಎಸ್ ಬಸವರಾಜು ರವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 4 ಬಾರಿ ಸಂಸದರಾಗಿ ಯಾವುದೇ ಒಂದು ಕೆರೆಯ ಅವಳೆತ್ತಲು ಹಾಕದ ವ್ಯಕ್ತಿ ಊರಿಗೊಂದು ಕೆರೆ ಮಾಡಿಸಿ ನೀರು ತುಂಬಿಸುತ್ತಾನೆ ಎಂದು ಸಂಸದ ಜಿಎಸ್ ಬಸವರಾಜು ಬುರುಡೆ ಬಿಟ್ಟುಕೊಂಡು ಓಡಾಡುತ್ತಿದ್ದಾರೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ರು. ಗೋಪಿಯ ಸುಭಾಷ್ ನಗರದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಬರೀ ನೀರಿನ ವಿಚಾರ ಇಟ್ಟುಕೊಂಡೇ ಗೆಲುವು ಪಡೆದಿರುವ ಸಂಸದರು ಗಂಗಾ, ನೇತ್ರಾವತಿ, ಭದ್ರಾ ನದಿ ಜೋಡಣೆ ಮಾಡುತ್ತೇನೆ ಎಂದು ಪೇಪರ್ನಲ್ಲಿ ಹೇಳುವ ಬದಲು ಕೆಲಸ ಮಾಡಿ ತೋರಿಸಲಿ. ಜಿಲ್ಲೆಗೆ ಹೇಮಾವತಿ ನೀರು ಹರಿದಿಲ್ಲ ಎನ್ನುವ ಸಂಸದರು ಕನಿಷ್ಠ ಜ್ಞಾನವಿಲ್ಲದ ಮಾತುಗಳನ್ನಾಡುತ್ತಾರೆ. ಮಾಹಿತಿ ಬೇಕು ಎಂದರೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮಾಹಿತಿ ಪಡೆದು ಮಾತನಾಡಬೇಕು, ಅದನ್ನು ಬಿಟ್ಟು ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡುವುದನ್ನು ನಿಲ್ಲಿಸಬೇಕು. ನಾನು ಏನು ಹೇಳಿಕೆ ನೀಡಿದ್ದೇನೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡಲಿ, ಅದನ್ನು ಬಿಟ್ಟು ನನಗೆ ತಿಳುವಳಿಕೆ ಇಲ್ಲ ಎಂದು ಹೇಳುತ್ತಾರೆ. ನನಗೆ ತಿಳುವಳಿಕೆ ಇಲ್ಲದಿದ್ದರೆ 4 ಬಾರಿ ನಾನು ಗೆಲ್ತಾ ಇರಲಿಲ್ಲ. ಸಮ್ಮಿಶ್ರ ಸರ್ಕಾರ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಒಳ್ಳೆ ಕೆಲಸ ಮಾಡ್ತೇವೆ. ಯಾವ 3 ಪಕ್ಷದ ಶಾಸಕರಿಗೂ ಚುನಾವಣೆಗೂ ಹೋಗಲು ಮನಸ್ಸಿಲ್ಲ. ನಮ್ಮ ಸರ್ಕಾರ ಸದೃಢವಾಗಿದ್ದು ನಮ್ಮ ಶಾಸಕರು ಸರ್ಕಾರ ಉಳಿಸಲು ಎಲ್ಲ ತ್ಯಾಗಕ್ಕೂ ಸಿದ್ದರಿದ್ದೇವೆ. ವಿಶ್ವನಾಥ್ರ ಮನ ಉಳಿಸಲಾಗಿದೆ, ನೀವೇ ಮುಂದುವರಿಯಬೇಕು ಎಂದು ಮನವಿ ಮಾಡಿದ್ದು ಕಾಲಾವಕಾಶ ಕೇಳಿದ್ದಾರೆ, ಮತ್ತೆ ಮುಂದುವರುತ್ತಾರೆ ಎಂಬ ಆಶಾಭಾವನೆ ನಮಗಿದೆ ಎಂದು ತಿಳಿಸಿದ್ರು. ನೀರಿನ ವಿಚಾರಣೆ ದೊಡ್ಡದು ಮಾಡಿಕೊಂಡು ಚುನಾವಣೆ ಮಾಡಿದ್ದಾರೆ. ನಾನು ಅವರಲ್ಲಿ ಕೇಳ್ಕೊಂತಕ್ಕಂಥದ್ದು ಏನು ಅಂದರೆ, ಅವ್ರು ಇನ್ನು ಮುಂದಾದರೂ ಹೋರಾಟ ಮಾಡಿ ನೀರು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ಬಿಟ್ಟು, ಈ ತಾಲೂಕಿಗೆ ಜಿಲ್ಲೆಗೆ ಹೆಚ್ಚು ಪ್ರಮಾಣದಲ್ಲಿ ನೀರು ಕೊರತೆಯಾಗಿದೆ ಅಂತಕ್ಕಂಥದ್ದು ಹೇಳಿದ್ರಲ್ಲ, 24 TMC ಬತ್ತಾಯಿಲ್ಲ ಅಂತ ಇದ್ದಾರೆ ಹೇಳಿದಾರಲ್ಲ, ಅದಕ್ಕೆ ನೀವು ಹೋರಾಟ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾನು ಪ್ರಸ್ತಾಪ ಮಾಡಿರೋದು. ಅದನ್ನು ತಿರುಚಿ ಇವ್ರಿಗೆ ನೀರು ಬೇಕಿಲ್ಲ, ನೀವು ಬೇಕಾದ್ರೂ ಬಿಡಿಸ್ಕೊಂಬನ್ನಿ ಅಂತ ಹೇಳಿದರು ಸಚಿವರು ಅಂತ ಹೇಳಿಬಿಟ್ಟು ಕೀಳುಮಟ್ಟದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವ್ರಿಗೆ ವಯಸ್ಸಾಗಿದೆ, ನಮ್ಮ ಅಪ್ಪಾರ ಸಮಾನ, ನಾನು ಬೈಬಾರ್ದು. ನನಗೆ ಅವ್ರು ಬೈಸ್ಕೊಳಕ್ಕೆ ಹೋರಾಟ ಮಾಡ್ತಾರೆ ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲ ಅವರೇ ಉಣ್ತಾರೆ. ನನ್ನ ಬಾಯಲ್ಲಿ ಎಂತೆಂಥ ಮಾತು ಬರ್ತವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೈತೆ. ಅದನ್ನು ಕೇಳೋಕ್ಕೆ ಅವರು ಸಿದ್ಧರಾಗಿವ್ರಿ ಅಂತ ಅನಿಸುತ್ತೆ. ಅವರೇನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಾನೇನು ಕೊಟ್ಟಿದ್ದೀನಿ ಅನ್ನೋದನ್ನ ಪೇಪರ್ ಓದಿ, ಇಲ್ದಿರೋ ಟಿವಿ ಮೀಡಿಯಾದಲ್ಲಿ ಬಂದಿರ್ತದೆ ಅದನ್ನ ಓದಿ ಕೊಡಬೇಕು. ನಾನು ಹೇಳಿರ್ತಕ್ಕಂಥದ್ದೇನು, ಸಂಸದರು ಗೆದ್ದಿದ್ದಾರೆ, ಅವ್ರು ಒಳ್ಳೆಯದಾಗಲಿ, ಅವ್ರು ಒಳ್ಳೆ ಕೆಲಸ ಮಾಡಲಿ, ನೀರು ಬಿಡಿಸ್ಲಿಕ್ಕೆ ಹೋರಾಟ ಮಾಡಲಿ, ಇಲ್ಲಿ ನೀರು ಕಡಿಮೆ ಬಿಟ್ಟವ್ರೆ ಕಡಿಮೆ ಬಿಟ್ಟವ್ರೆ ಅಂತ ಅದರಲ್ಲ ಇವರೇ ಗೆದ್ದಮೇಲೆ ಬಿಡಿಸ್ಬೇಕಲ್ಲ. ಹಿಂದೆಲ್ಲ 4 ಸಾರಿ ತುಂಬ ಹರಿಸಿಯವರಲ್ಲ, ಇಡೀ ತುಮಕೂರು ಜಿಲ್ಲೆ ಒಳಗೆಲ್ಲ ಎಲ್ಲ ಕಡೆ ಹರಿತಾ ಇತ್ತಲ್ಲ. ಇವ್ರು 4 ಸಾರಿ ಸಂಸದರಾದಾಗ ಎಲ್ಲೂ ಒಂದು ಕೆರೆ ಖಾಲಿ ಇರಲಿಲ್ಲ, ಎಲ್ಲ ಕಡೆ ಹರಿಸ್ತಾ ಇದ್ರಲ್ಲ, ಹಂಗೆ ಈಗಲೂ ಹರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಬಿಟ್ಟರೆ ನಾನು ನನ್ನ ಪ್ರಯತ್ನ ಮಾಡಲ್ಲ, ನಾನು ಬಿಡಲ್ಲ, ನನ್ನ ಜವಾಬ್ದಾರಿಯಿಂದ ವಿಮುಖನಾಗ್ತೀನಿ ಅಂತ ನಾನೇನು ಹೇಳಿಲ್ಲ. ನಾನು ಯಾವತ್ತೂ ಈ ತಾಲೂಕಿನ ರೈತರಿಗೆ ಏನು ನನ್ನ ಕೆಲಸ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಇವರು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದಷ್ಟೇ. ಇನ್ನು ಮುಂದಾದರೂ ಬರೀ ನೇತ್ರಾವತಿ ತಿರುವು ಅಂತಾರೆ, ಹೇಮಾವತಿ ತಿರುವು ಅಂತಾರೆ, ಭದ್ರಾ ನೀರು ಅಂತಾರೆ, ಯಾವುದು ಇದುವರೆಗೂ ಒಂದು ಅನುಷ್ಠಾನ ಮಾಡಲಿಕ್ಕಾಗಲ್ಲ. ಇದೇ ಸಂದರ್ಭದಲ್ಲಿ ಪಾಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಮೋಹನ್, ಮಂಗಳಮ್ಮ, ಶ್ವೇತಾ, ರೇಣುಕಾ ಪ್ರಸಾದ್, ಮಮತಾ, ಕೆಎನ್ ಮಾಜಿ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಮುಖಂಡ ಮಂಜುನಾಥ್, ಗೋತಿಗೆದಾರ ಶಿವಪ್ಪ ಇನ್ನಿತರರು ಹಾಜರಿದ್ದರು. ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಗೋವುಗಳನ್ನು ಟಿಪಟೂರಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ.
ಕಸಾಯಿಖಾನೆಗೆ ಸಾಗಿಸಲು ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ದಾನಕಳ ಸಂತೆಯಿಂದ ಕಸಾಯಿಖಾನೆಗೆ ತರುತ್ತಿದ್ದ ಗೋವುಗಳನ್ನ ರಕ್ಷಣೆ ಮಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಟಿಬೂರು ನಗರ ಪೊಲೀಸ್ ಠಾಣಾ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಶ್ರೀರಾಮ್ಪುರ ಸಂತೆಯಿಂದ ಹಸು ಹಾಗೂ ಕರುಗಳನ್ನು ಖರೀದಿ ಮಾಡಿ ಟಿಬೂರು ಹುಳಿಯಾರು ರಸ್ತೆ ಮೂಲಕ ತರಲಾಗುತ್ತಿತ್ತು. ಟಾಟಾ ಎಸಿಯಲ್ಲಿ ದಾನಕಳ ಚಿರಾಟ ಕೇಳಿ ಟಿಬೂರು ನಗರದ ವಲಯದಿಂದ ಗೋವುಗಳನ್ನು ಸಾಗಿಸುತ್ತಿದ್ದ ಟಾಟಾ ಎಸಿ ಗಾಡಿಯನ್ನು ಕಾರ್ಯಕರ್ತರು ಹಿಂಬಾಲಿಸಿದ್ದಾರೆ. ಗೋವುಗಳು ತುಂಬಿದ ಟಾಟಾ ಎಸಿ ಕೂಡಿ ಸರ್ಕಲ್ ಬಳಿ ಬರುತ್ತಿದ್ದಂತೆಯೇ ವಾಹನ ತಡೆದು ಪರಿಶೀಲಿಸಿದಾಗ ಟಾಟಾ ಎಸಿಯಲ್ಲಿ 9 ಗೋವುಗಳು 4 ಕರುಗಳನ್ನು ತುಂಬಿಕೊಂಡು ಗಾಂಧಿನಗರದ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿತ್ತು. ಹಿಂಗೆ ರಸ್ತೆಯಲ್ಲಿ ಹೋಗುವಾಗ ಅನುಮಾನಸ್ಪದವಾಗಿ ಗಾಡಿ ಕಣ್ಣೆದುರುಗಡೆ ಬಂತು. ಒಂದು ಲೈಲ್ಯಾಂಡು, ಅದು ಅಶೋಕ ಲೈಲ್ಯಾಂಡ್ ಅಂತೇಳಿ ಸಣ್ಣ ಗಾಡಿ. ಅದರಲ್ಲಿ ಕಾನೂನು ಪ್ರಕಾರವಾಗಿ ಒಂದು 3-4 ಜನಗಳು ಹಾಕ್ಬೋದು ಅನ್ಸು, ಮೂರು ಜನಗಳು ಹಾಕ್ಬೋದು ಅನಿಸುತ್ತೆ. ಸುಮಾರು 11 ಗೋವುಗಳಿದ್ವು, 11 ಗೋವುಗಳಿದ್ವು. ಅದರಲ್ಲಿ ಕರುಗಳು ಸ್ವಲ್ಪ ಕರುಗಳು ಒಂದು 4 ಕರುಗಳಿದ್ವು. ದೊಡ್ಡ ಒಂದು 7 ಹಸುಗಳು, ಹಸು ಹಣ ಒಂದು 7 ಕರು ಒಂದು 4. ಅದರಲ್ಲಿ 2 ಸಾಯೋ ಸ್ಥಿತಿಯಲ್ಲಿದೆ. ಆ ರೀತಿ ಗೋವುಗಳನ್ನು ತುಂಬಿಕೊಂಡು ಅಕ್ರಮವಾಗಿ ಹಾಡಗಲಲ್ಲಿ ತಿಪ್ಟೂರು ನಗರದಲ್ಲಿ ಗಾಂಧಿನಗರ ಅಂತೇಳಿ ಒಂದು ಮುಸಲ್ಮಾನರದ್ದು ಏನು ಮೇಜರ್ ಇರುವಂಥ ಒಂದು ಏರಿಯಾ ಇದೆ ಅಲ್ಲಿ ಮುಸ್ಲಿಮ್ಸ್ ಅವನ ಹೆಸರೇನು ಫಯಾಜ್ ಅಂತೇಳಿ ದನ ಕಡಿಯೋನವನು, ಅಕ್ರಮ ಗೋಸಕಟ ಮಾಡ್ಸರೋ ಅವನೇನೆ ಹೆಚ್ಚಾಗಿ ಫಯಾಜ್ ಅನ್ನೋನ ಬಳಿಗೆ ಅವನು ಹೋಗ್ತಾ ಇತ್ತು. ಅದನ್ನ ಅವನ್ನ 10 ಸರಿ ಕೇಳಿದೀವಿ, ಸತ್ಯ ಹೇಳ್ತಾ ಇಲ್ಲ. ಉಳಿಯಾರು ಮತ್ಕಟ್ಟ ಆಲ್ಗುಗ್ಗೆ ಅಂತ ಸುಳ್ಳು ಹೇಳ್ತಾ ಇದ್ದ. ಗೌರಿರಂಗನಾಥ ಸ್ವಾಮಿ ಬೆಟ್ಟದ ಸಂತೆಯಿಂದ ತಿಪ್ಟೂರು ಗಾಂಧಿನಗರಕ್ಕೆ ತಗೊಂಡ್ ಬರ್ತಾ ಇದ್ರಂತೆ ಕಡಿಯೋದಕ್ಕೆ. ಅವನೇ ಒಪ್ಕೊಂಡಿದ್ದಾನೆ, ಡ್ರೈವರ್ ಚೇತನ್ ಅಂತೇಳಿ ಒಂದು ಇಲ್ಲ ಇದ್ದಾರೆ. ಅವನ ಈಗ ಈ ಗೋವುಗಳನ್ನ ಮತ್ತೆ ಡ್ರೈವರ್ನ ಗಾಡಿಯನ್ನ ತಿಪ್ಟೂರು ನಗರದ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದೀವಿ. ಇದ್ರ ಮುಂದೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ದಾಖಲೆ ಮಾಡಬೇಕು ಕೇಸ್ಗಳನ್ನು ಅವ್ರು ದಾಖಲಿಸ್ತಾರೆ. ಗೋವುಗಳನ್ನು ಸಾಗಿಸುತ್ತಿದ್ದ ಟಾಟಾ ಎಸಿ ಚಾಲಕ ಚೇತನ್ ಟಾಟಾ ಎಸಿಯಲ್ಲಿದ್ದ ದಳ್ಳಾಳಿಯನ್ನ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿದ ನಂತರ ವಿಜಯೋತ್ಸವ ಆಚರಿಸಲಾಗುವುದೆಂದು ನೂತನ ಎಂಪಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಪಾವಗಡ ತಾಲೂಕಿನ ನೀರಿನ ಸಮಸ್ಯೆ ಬಗೆಹರಿಸಿದ ನಂತರ ವಿಜಯೋತ್ಸವ ಆಚರಿಸುತ್ತೇನೆ ಎಂದು ಲೋಕಸಭಾ ಸದಸ್ಯ ಎ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. 70 ವರ್ಷಗಳಿಂದ ತಾಲೂಕಿಗೆ ಶುದ್ದ ಕುಡಿಯುವ ನೀರು ಕೊಡಲಾದವರು ಜನರ ಬಳಿ ಹೋಗಿ ಹೇಗೆ ಮತ ಕೇಳ್ತಾರೆ? ತಾಲೂಕಿನ ಸಮಸ್ಯೆ ಬಗೆಹರಿಸದ ಜನಪ್ರತಿನಿಧಿಗಳಿಗೆ ಮತ ಕೇಳುವ ಯೋಗ್ಯತೆ ಇಲ್ಲ. ತುಂಗಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ತಾಲೂಕಿಗೆ ನೀರು ತರಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಾನೆ. ತಾಲೂಕಿಗೆ ನೀರು ಹರಿಸಿದ ನಂತರ ವಿಜಯೋತ್ಸವ ಆಚರಿಸುತ್ತೇನೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯ ವೆಚ್ಚ 3,000 ಕೋಟಿಯಿಂದ 18,000 ಕೋಟಿಗೆ ಹೆಚ್ಚಿಸಲಾಗಿದೆ. ಆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. 35 ಮೀಟರ್ ಸುರಂಗ ತೆಗೆಯಲು 6 ತಿಂಗಳ ನಂತರ ತೆಗೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರಕ್ಕೆ ವಸತಿ ನಿಲಯದ ಮಕ್ಕಳಿಗೆ ಕುಡಿಯುವ ನೀರು ಪೂರೈಸುವ ಶಕ್ತಿಯಿಲ್ಲ. ಶೂ ಸಮವಸ್ತ್ರ ವಿತರಿಸಲು ಸಹ ಹಣ ಇಲ್ಲ. ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದಲ್ಲಿ ಹೋರಾಟದ ಹಾದಿ ಹಿಡಿಯಲಾಗುವುದೆಂದು ಹೇಳಿದರು. ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಸ್ ಶಿವಪ್ರಸಾದ್ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯವಾಗಿದೆ. ಜನತೆಗೆ ಕೊಟ್ಟ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ಪ್ರಾಮಾಣಿಕ ಆಡಳಿತದಿಂದ ಜನತೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿದ್ದಾರೆ ಎಂದರು. ತಾಲೂಕಿಗೆ ನೀರು ಹರಿಸಲು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಲೋಕಸಭಾ ಸದಸ್ಯ ಎ ನಾರಾಯಣಸ್ವಾಮಿ ತಾಲೂಕಿಗೆ ನೀರು ಹರಿಸಲಿದ್ದಾರೆ, ಜನರ ಸಮಸ್ಯೆ ಬಗೆಹರಿಸಲಿದ್ದಾರೆ ಎಂದರು. ಯಾವತ್ತೂ ಬಿಜೆಪಿ ತೀರ್ಮಾನ ಮಾಡಲಿಲ್ಲ. ತಾವು ಇವತ್ತು ಬಂದಿರೋದು ಯಾವ ಈ ಭಾಗದ ಬಿಜೆಪಿ ಕಾರ್ಯಕರ್ತ, ಬಿಜೆಪಿ ಅಭಿಮಾನಿ, ಬಿಜೆಪಿ ನಾಯಕ, ದೇಶದ ಕಣ್ಮುಂದೆ ದೇಶವನ್ನು ಹೊಡ್ಕೊಂಡು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿ ಬಿಜೆಪಿಗೆ ಶ್ರಮ ಹಾಕಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಅಭಿಮಾನಿಗೆ, ವಿಶೇಷವಾಗಿ ಅನೇಕ ಅನ್ಯ ಪಕ್ಷದ ಅನೇಕ ಕಾರ್ಯಕರ್ತರು ತಮ್ಮ ಪಕ್ಷವನ್ನು ಧಿಕ್ಕರಿಸಿ ಅನೇಕ ನಾಯಕರನ್ನು ಧಿಕ್ಕರಿಸಿ ಇವತ್ತು ದೇಶ ಮುಖ್ಯ, ಮೋದಿ ಮುಖ್ಯ ಅಂತ ಹೇಳಿ ಅನೇಕರು ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ. ತುಮಲ್ ನಿರ್ದೇಶಕ ಎಸ್ ಆರ್ ಗೌಡ, ಮುಖಂಡ ಕೊತ್ತೂರು ಹನುಮಂತರಾಯ, ಕೃಷ್ಣ ನಾಯಕ್, ಓಬಳಿಯ ವಲ್ಯನಾಯ್ಡು, ಶಿವಕುಮಾರ್, ಬಾಲಾಜಿ ಉಗ್ರಪ್ಪ, ಡಾಕ್ಟರ್ ಓಂಕಾರ ನಾಯಕ್, ಉಮೇಶ್ ಉಪಸ್ಥಿತರಿದ್ದರು. ನೀರಿನ ಸಮಸ್ಯೆ ನಿವಾರಿಸಲು ಮೊದಲ ಆದ್ಯತೆ ನೀಡಲಾಗುವುದೆಂದು ಚಿಂತಾಮಣಿಯ ತಾಲೂಕು ಪಂಚಾಯಿತಿಯ ಇಒ ಹೇಳಿದ್ದಾರೆ. ಚಿಂತಾಮಣಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು, ನೀರಿನ ಸಮಸ್ಯೆ ಬಗೆಹರಿಸಲು ಮೊದಲನೇ ಆದ್ಯತೆ ಕೊಡಲಾಗುತ್ತಿದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಂ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಉಲುವಾಡಿ ಗ್ರಾಮ ಪಂಚಾಯಿತಿಯ ಪುರಾತನ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಚಾಲನೆ ನೀಡಿ ಮಾತನಾಡಿದರು.
ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಲ್ಯಾಣಿ ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಭಾಗಿಯಾಗಿದ್ದರು. ತಾಲೂಕಿನ ಎಲ್ಲ ಕಲ್ಯಾಣಿಗಳು, ರಾಜ್ಯ ಕಾಲುವೆಗಳು, ಪೋಷಕ ಕಾಲುವೆಗಳ ಒತ್ತುವರಿ ತೆರವುಗೊಳಿಸಲಾಗುವುದು. ಕಸಕಡ್ಡಿ ಹುಳು ತೆಗೆದು ಸ್ವಚ್ಛಗೊಳಿಸಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಲಾಗುವುದು. ನೀರಿನ ಸಂಗ್ರಹಣೆಯಾದರೆ ಅಂತರ್ಜಲ ವೃದ್ಧಿಯಾಗುತ್ತೆ, ಕೆರೆಗಳಿಗೆ ನೀರು ಹರಿಯುತ್ತದೆ ಎಂದು ತಿಳಿಸಿದರು. ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಸೇರಿಸಿಕೊಂಡು ಆಂದೋಲನದಂತೆ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲಾಗುವುದು. ಚಿಂತಾಮಣಿ ತಾಲೂಕಿನಲ್ಲಿ ಇದುವರೆಗೂ 83 ಕಲ್ಯಾಣಿಗಳನ್ನು ನಾವು ಗುರುತಿಸಿದ್ವಿ. ಅದರಲ್ಲಿ 34 ಕಲ್ಯಾಣಿಗಳನ್ನು ಈಗಾಗಲೇ ಸ್ವಚ್ಛಗೊಳಿಸಿದ್ದೇವೆ. ಇದರ ಉದ್ದೇಶ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಅಂತಕ್ಕಂಥದ್ದು, ಮಳೆ ಕಡಿಮೆ ಆದರೂ ಕೂಡ ಆ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಹಾಗಾಗಿ ಹಿಂದಿನ ಕಾಲದಲ್ಲಿ ನಮಗೆ ಪೂರ್ವಿಕರು ಏನು ಬಿಟ್ಟು ಹೋಗಿರ್ತಕ್ಕಂಥ ಕಲ್ಯಾಣಿಗಳು ತುಂಬ ಕಸ ಕಡ್ಡಿ ಮತ್ತು ಗಿಡಗಂಟಿಗಳು ಬೆಳೆದು ಹಾಳಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಗುರುತದ ಕಡೆ ಸರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಲ್ಯಾಣಿಗಳನ್ನು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ರಕ್ಷಣೆ ಒದಗಿಸಬೇಕು. ನೀರನ್ನು ಪೋಷಕ ಕಾಲುವೆಗಳನ್ನು ನಾವು ಸಂರಕ್ಷಣೆ ಮಾಡಿ ನೀರನ್ನು ಅಲ್ಲಿ ಸಂರಕ್ಷಣೆ ಮಾಡಿ ನೀರನ್ನು ಹಿಂಗಿಸ್ತಕ್ಕಂಥ ಕೆಲಸಗಳಾಗಬೇಕು, ಸ್ವಚ್ಛ ಆಗಿರಬೇಕು, ಮುಂದಿನ ಪೀಳಿಗೆಗಳನ್ನು ಕೊಂಡೊಯ್ಯಿರ್ತಕ್ಕಂಥ ಕೆಲಸ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಬೇಕು ಅಂತೇಳಿ ಅವರೇ ನೇರವಾಗಿ ಪ್ರಥಮ ಹಂತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಸವನ್ನು ಕಲ್ಯಾಣಿಯನ್ನು ಸ್ವಚ್ಛತೆಯನ್ನು ಮಾಡೋದ್ರ ಮೂಲಕ ಕೆಲಸವನ್ನು ಪ್ರಾರಂಭ ಮಾಡಿದರು. ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖಂಡರು, ಸದಸ್ಯರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಅವಧಿ ಮೀರಿದ ಮಕ್ಕಳ ಆಹಾರವನ್ನ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಬ್ಬಂದಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವಧಿ ಮೀರಿದ ಮಕ್ಕಳ ಆಹಾರವನ್ನ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡುತ್ತಿರುವುದಕ್ಕೆ ಪೋಷಕರು ತೀವ್ರ ಆಕ್ಷೇಪಿಸಿ ಕೇಂದ್ರದ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಆಗ್ರಹಿಸುವ ಘಟನೆ ಹೊದರದುರ್ಗ ಹೋಬಳಿಯ ಅಲ್ಕೆರೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಲಕೆರೆ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 9 ತಿಂಗಳಿನಿಂದ 3 ವರ್ಷದ ಮಕ್ಕಳಿಗೆ ಸಮಗ್ರ ಪೌಷ್ಟಿಕ ಆಹಾರ ಪೂರೈಕೆ ನೀಡಿದಲ್ಲಿ ರಾಜ್ಯ ಸರ್ಕಾರವು ಸಿರಿಯಂಬ ಸಿದ್ದ ಆಹಾರದ ಪೌಡರ್ ವಿತರಣೆ ಮಾಡಲಾಗುತ್ತಿದೆ. ಸದರಿ ಆಹಾರದ ಪ್ಯಾಕೆಟ್ನ ಗುಣಮಟ್ಟಕ್ಕೆ ಅನುಗುಣವಾಗಿ ಕಾಲಾವಕಾಶಗಳನ್ನು ನಿಗದಿ ಮಾಡಲಾಗಿದೆ. ಎಳೆಯ ವಯಸ್ಸಿನ ಮಕ್ಕಳು ಸಿದ್ದ ಆಹಾರ ಬಳಕೆ ಮಾಡುವ ಕಾರಣ ನಿಗದಿತ ದಿನಾಂಕದ ನಂತರ ಆಹಾರದ ಪೊಟ್ಟಣ ವಿತರಣೆ ಮಾಡದಂತೆ ಕ್ರಮವೂ ವಹಿಸಬೇಕಿದೆ. ಆದರೆ ಈ ಹೊಸಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಫೆಬ್ರವರಿ 19ಕ್ಕೆ ಅವಧಿ ಮುಗಿದಿರುವ ಮಕ್ಕಳ ಆಹಾರ ಸಿರಿ ಪೊಟ್ಟಣವನ್ನ ನಂಜುಂಡಸ್ವಾಮಿ ಎಂಬುವರ ಮನೆಗೆ ವಿತರಣೆ ಮಾಡಲಾಗಿದೆ. ಆಹಾರ ಪೊಟ್ಟಣದ ದಿನಾಂಕ ಪರಿಶೀಲಿಸಿದ ನಂಜುಂಡಸ್ವಾಮಿ ಅವಧಿ ಪೂರ್ಣಗೊಂಡು 4 ತಿಂಗಳಾಗಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಅಂಗನವಾಡಿ ಕೇಂದ್ರದ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಚಿಕ್ಕ ಮಕ್ಕಳು ಒಂದು 6 ತಿಂಗಳಿಂದ 2.5 ವರ್ಷದ ಮಕ್ಕಳು 3 ವರ್ಷದ ಮಕ್ಕಳು ಏನು ಫುಡ್ ಕೊಡ್ತಾ ಇದ್ದಾರೆ ಅಂಗನವಾಡಿಯಲ್ಲಿ, ಅಂಗನವಾಡಿ ಫುಡ್ ಆಫೀಸಿಂದ ಎಕ್ಸ್ಪೈರ್ಡ್ ಆಗಿ ಡೇಟ್ ಬಂದಿದೆ. ಅದು ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಪ್ಯಾಕೆಟ್ ಕರೆಕ್ಟ್ ಆಗಿದೆ, ಬಟ್ ಆದರೆ ನಂಗೆ ಎಕ್ಸ್ಪೈರ್ ಆಗಿರೋದು 3 ಪ್ಯಾಕೆಟ್ ಸಿಕ್ಕಿದೆ. 3 ಪ್ಯಾಕೆಟ್ ಅಲ್ಲಿ ಒಂದು 30ನೇ ತಾರೀಕು 4ನೇ ತಿಂಗಳು ಎಕ್ಸ್ಪೈರ್ಡ್ ಆಗಿದೆ, ಒಂದು 33ರಲ್ಲಿ ಎಕ್ಸ್ಪೈರ್ಡ್ ಆಗಿದೆ, ಅದು ಎಲ್ಲ ಸ್ಕ್ಯಾಚ್ ಮಾಡಿದ್ದಾರೆ. ಇನ್ನೊಂದ್ರೆ ಸೀರ್ ಕಾಣಲ್ಲ ಇತರ ಕೊಟ್ಟರೆ ಇನ್ನು 4 ಪ್ಯಾಕೆಟ್ ಕರೆಕ್ಟ್ ಆಯ್ತು. 3ನೇ ತಿಂಗಳು ಎಕ್ಸ್ಪೈರ್ ಆಗ್ತದೆ. ಯಾವ ಮಕ್ಕಳಿಗೆ ಉಪಯೋಗಿಸ್ತಾರೆ? ಇದು 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ. ಸಪೋಸ್ ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳ ಮೇಲೆ ಏನಾಗುತ್ತೆ? ಅವು ಮಕ್ಕಳು ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದು ಪಾಯ್ಸನ್ ತರ ಇದು, ಎಕ್ಸ್ಪೈರ್ಡ್ ಆಗಿರೋದು. ಈಗ ನಾವು ತಿಂದ್ರೆ ತಡ್ಕೊಳಕ್ಕಾಗಲ್ಲ. ಎಳೆ ಮಕ್ಕಳು ಅವ್ರಿಗೆ ಇನ್ನೂ ಬಾಯಿ ಬಂದು ಮಾತಾಡಕ್ ಬರಲ್ಲ ಅಂತವ್ರಿಗೆ ನಾವು ಹಾಕ್ಬಿಟ್ರೆ ದೊಡ್ಡ ಪರಿಣಾಮ ಅನಾಹುತನೆ ಆಗುತ್ತಿದ್ದು. ಇದು ಮಾಡೋಕ್ಕೆ ದಯಮಾಡಿ ಇವರು ಫುಡ್ ಇನ್ಸ್ಪೆಕ್ಟರ್ ಆಗಿರಲಿ ಅಥವಾ ಇನ್ನೊಬ್ಬರಾಗಿರಲಿ, ಯಾರಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಕ್ರಮ ಜರುಗಿಸಬೇಕು. ತಮ್ಮ ಹೆಸರು? ನಮ್ಮ ಅಂದೆ ರತ್ನಮ್ಮ ಅವರೇ. ಈಗ ಎಕ್ಸ್ಪೈರಿ ಆಗಿದ ಫುಡ್ ಚಿಕ್ಕ ಮಕ್ಕಳದ್ದು ನೀವು ಇಟ್ಕೋಬಹುದಾ? ಅದನ್ನ ಇಲ್ಲ ಸರ್, ಇಟ್ಕೊಂಡಿರ್ಲಿಲ್ಲ. ಇಟ್ಕೊಂಡಿರ್ಲಿಲ್ಲ, 2 ಪ್ಯಾಕೆಟ್ ನಮ್ಗೆ ರಜಾ ಬಂದಿರೋದ್ರಿಂದ 2 ಪ್ಯಾಕೆಟ್ ಉಳಿಕೆ ಉಳ್ಕೊಂಡಿತ್ತು. ನಾನು ಅದನ್ನ ಹೇಳೋಣ ಅನ್ಕೊಂಡು ಇಟ್ಟಿದ್ದೆ. ಅದು ನಮ್ಮ ಸಹಾಯಕ್ಕೆ ಗೊತ್ತಿಲ್ಲ. ತಾವು ಬದಲಿ ಮಾಡಿಕೊಡ್ತೀರಾ ಅದನ್ನ ಸರ್? ಆ ಫುಡ್ನ ಬದಲಿ ಮಾಡಿಕೊಡ್ತೀರಾ? ಹೇಳ್ತೀನಿ ಸರ್ ಆಫೀಸ್ಗೆ. ಅದು ಹೇಳ್ಬಿಟ್ಟು ಈ ತರ ಆಗಿತ್ತು ಮೇಡಮ್ ಅಂತ ಹೇಳಿದ್ ಅವಾಗ ಇದ್ ಮಾಡಿದೀವಿ ಅಂತ ಹೇಳ್ತಿದ್ದೆ. ಅದ್ ನಮ್ಮ ಸಹಾಯಕ್ಕೆ ಗೊತ್ತಿಲ್ಲದಲ್ಲ 2 ಪ್ಯಾಕೆಟ್ ಮಾತ್ರ ಕೊಟ್ಬಿಟ್ಟಿದ್ದಾರೆ ಸರ್, ಬೇರೆ ಯಾರಿಗೂ ವಿತರಣೆ ಮಾಡಿಲ್ಲ. ಮಧುಕಿರಿಯ ಚೀರೇಕ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಗೂ ಚಾರಕ ಪಬ್ಲಿಕ್ ಸ್ಕೂಲ್ ಮಧುಕಿರಿ ರವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಪರಿಸರ ಮತ್ತು ನೀರಿನ ಸಂರಕ್ಷಣೆಯ ಅರಿವು ಮೂಡಿಸುವ ಜಾಥಾವನ್ನು ಕೈಗೊಳ್ಳಲಾಗಿತ್ತು.
ಇದರ ಪ್ರಮುಖ ನೇತೃತ್ವ ವಹಿಸಿದ ಚಿರೈಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಆಯುಕ್ತರು ಹಾಗೂ ಮೇಡುವಾದ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರ್ ರೆಡ್ಡಿ ಸರ್ ಅವರು ಹಾಗೂ ಇದೇ ಶಾಲೆಯ ಪ್ರಾಂಶುಪಾಲರು ಕಾರ್ಯದರ್ಶಿ ಶೈಲಶ್ರೀ ಮುಖ್ಯ ಶಿಕ್ಷಕರಾದ ಶ್ರೀ ರಾಘವೇಂದ್ರರವರು ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮಾದಿಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ರವಿಶಂಕರ್ ರೆಡ್ಡಿರವರು, ಡಿವೈಎಸ್ಪಿ ರಾಜ್ಕುಮಾರ್ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ರವಿಶಂಕರ್ ರೆಡ್ಡಿರವರು ಮಾತನಾಡುತ್ತಾ ಇಂದಿನ ಜನಾಂಗದ ಪ್ರಗತಿಗೆ ಪರಿಸರದ ಪಾತ್ರವನ್ನ ತಿಳಿಸುತ್ತಾ ಪರಿಸರ ಪ್ರೇಮವನ್ನ ಮೂಡಿಸಿಕೊಳ್ಳುವಂತೆ ಕರೆ ಕೊಟ್ಟರು. ಪರಿಸರ ದಿನಾಚರಣೆಯನ್ನ ದಿನಾಂಕ 5ನೇ ತಾರೀಕು ನಮ್ಮ ಭಾರತ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಇದು ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿದೆ, ಇಡೀ ವರ್ಷದಲ್ಲಿ ಗಿಡಗಳನ್ನು ನೆಡ್ತಾ ಹೋಗಬೇಕಾಗ್ತದೆ. ಯಾಕೆ ಅಂತಂದರೆ ನಾವು ಉಸಿರಾಡತಕ್ಕಂಥ ಆಮ್ಲಜನಕ ಎಲ್ಲಿದೆ ಅಂತಂದರೆ ಆ ಮರದಲ್ಲಿದೆ. ಆ ಮರ ಅಂತಂದರೆ ಆಮ್ಲಜನಕ ಅಂತ, ಅದಕ್ಕೋಸ್ಕರವಾಗಿ ಆ ಮರಗಳನ್ನು ಯಾವುದೇ ಕಾರಣಕ್ಕೆ ಕಡಿಯಬಾರದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಮನವಿಯನ್ನು ಸಾರ್ವಜನಿಕರಲ್ಲಿ ಬೇಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೀವು ಹೋಗುತ್ತಾ ಬೀಜಗಳನ್ನು ಬಿತ್ತುತ್ತಾ ಹೋಗಿ ಬರುತ್ತಾ ಮರಗಳು ನಿಮಗೆ ಸ್ವಾಗತವನ್ನು ನೀಡ್ತವೆ ಅಂತಕ್ಕಂಥದ್ದು ನಮ್ಮ ಹಿಂದಿನ ಹಿರಿಯರು, ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಕೇಂದ್ರ ಸರ್ಕಾರವು ಈ ರೀತಿ ಆಗ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಏನಕ್ಕೆ ಹೇಸ್ಕಂದ್ರೆ ಅಂದರೆ ಮುಂದೆ ನಮ್ಮ ಮಕ್ಕಳಿಗೆ ಉಸಿರಾಡಲಿಕ್ಕೆ ಆಮ್ಲಜನಕ ಸಿಗೋದಿಲ್ಲ. ನಾವು ಮರಗಳನ್ನು ಬೆಳೆಸದೇ ಹೋದರೆ ಮತ್ತು ಮರಗಳನ್ನು ಕಡಿತಾ ಹೋದರೆ ನಮ್ಮ ಮಕ್ಕಳಿಗೆ ಉಸಿರಾಟಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಇಂದಿನ ದಿನಮಾನಗಳಲ್ಲಿ ಯಾಕೆ ನಮಗೆ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಅರಿಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆದ್ದರಿಂದ ಪ್ರತಿಯೊಬ್ಬರು ಈ ಪರಿಸರದ ಬಗ್ಗೆ ಕಾಳಜಿ ಮತ್ತು ಆಸಕ್ತಿಯನ್ನು ತೋರಿಸಿದರೆ ಮಾತ್ರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿರ್ತದೆ. ಡಿವೈಎಸ್ಪಿ ರಾಜ್ಕುಮಾರ್ ಸಹಯೋಗದೊಂದಿಗೆ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಧುಗಿರಿಯ ಪ್ರಮುಖ ಬೀದಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ನೀರಿನ ಸುರಕ್ಷತೆಯ ಬಗ್ಗೆ ಘೋಷಣೆ ಕೂಗುತ್ತಾ ಮಧುಗಿರಿಯ ಹೃದಯ ಭಾಗವಾದ ಡ್ಯೂಮ್ ಲೈಟ್ ಸರ್ಕಲ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪರಿಸರದ ಜಾಗೃತಿ ಗೀತೆಯನ್ನು ಹಾಡುವುದರ ಮೂಲಕ ಮಧುಗಿರಿ ಪಟ್ಟಣದ ನಾಗರಿಕರಲ್ಲಿ ಅರಿವು ಮೂಡಿಸಲಾಯಿತು. ಎಲ್ಲಾ ಅಂಗಡಿಗಳಿಗೆ ಹಾಗೂ ನಾಗರಿಕರಿಗೆ ಪರಿಸರ ಸಂರಕ್ಷಣೆಯ ಕರಪತ್ರ ಹಂಚುವುದರ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.